ಸರ್ ಇಡೀ ಸಿನಿಮಾದ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗೋಕ್ಕೆ ಜಾಕಿ ಜಾಕಿ ತೊಗೊಂಡಿದ್ದೆ ಒಂದು ಅದು ಚೇಂಜ್ ಆಯಿತು ಒಂದು ಕತೆ ತಂದೆಯ ಪ್ರೇಮ ಪ್ರಕರಣ ಹುಡ್ಕೊಂಡು ಹೋಗುವಂಥದ್ದು ಒಂದು ಲವ್ ಸ್ಟೋರಿ ಅವ್ರಿಗೆ ಓಕೆ ಆಗೋಗಿತ್ತು ಫಸ್ಟ್ ಅದು ಓಕೆ ಆಗೋಗಿ ಅದಕ್ಕೆ ಆ್ಯಕ್ಚುಲಿ ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಪವನೆಲ್ಲ ಇದ್ದರು ಲೂಸಿಯ ಪವನೆಲ್ಲ ಇದ್ದರು ಅವಾಗ ಒಂದು ತಿಂಗಳು ವರ್ಕ್ ನಡೆದೋಗಿತ್ತು ಅದು ಸರಿ ಸಡನ್ ಆಗಿ ಅದನ್ನು ಅಂದರೆ ಯೋಗ್ರ ಸರ್ ಮಾಡೋ ಶೈಲೀಲಿ ಇತ್ತು ಅವಾಗ ಅದು ಒಂದು ಲವ್ ಸ್ಟೋರಿ ಆ ಥರದಲ್ಲೇ ಇತ್ತು ನನಗೆ ಅದು ಕೊನೆಯಲ್ಲಿ ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಹೋಗಿ ಆಮೇಲೆ ಇಮಿಡಿಯೇಟಾಗಿ ನಾನು ಚೇಂಜ್ ಮಾಡ್ದು ಚೇಂಜ್ ಮಾಡಿದಾಗ ಅವಾಗ ಸೇರಿದಿದ್ದು ಅಂದರೆ ಸೀನಿಯವರು ಮತ್ತು ವಿಕಾಸ್ ಅವರು ಹಿಂಗೆ ಹೊರಟಾಗ ಒಂದು ಲೈನ್ ಅಂತ ಸೇ ಅದು ಏನಂದರೆ ಹ್ಯೂಮನ್ ಟ್ರಾಫಿಕ್ಕಿಂಗ್ದು ಒಂದು ಲೈನ್ ಸಿಕ್ಕಿದಾಗ ಅದಕ್ಕೆ ನಾವು ಅದನ್ನು ತೊಗೊಂಡೋಗಿ ತಿರ್ಗ ನಾನು ಅಮ್ಮ ಅಮ್ಮನಿಗೆ ಹೇಳಿದೆ ನಾನು ಹಿಂಗೆ ಒಂದು ಕತೆ ಹಿಂಗೆ ಚೇಂಜ್ ಮಾಡೋಣ ಅಂತ ಇದಕ್ಕೆ ಮೊದಲು ಒಂದು ಕತೆ ಅಮ್ಮ ಹೇಳಿದರು ಅದು ಬಂದು ಕುಮ್ ವೀರಭದ್ರಪ್ಪ ಅವ್ರದ್ದು ಅದು ಕನಕಂಗಿ ಕಲ್ಯಾಣ ಅಂತ ಅದು ದೊಡ್ಡ ಮಟ್ಟದ್ದು ಅದೇ ತುಂಬ ದೊಡ್ಡ ಬಜೆಟ್ ಅವತ್ತಿಗೆ ಅಂದರೆ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಆನೆಗಳು ಅಂಗಡಿ ಎಲ್ಲ ದೊಡ್ಡ ದೊಡ್ಡ ಸೆಟಪ್ಗಳು ಅಮ್ಮ ಇದನ್ನು ಮಾಡು ಸಾಧ್ಯ ಆದರೆ ಅಂತ ನನಗಿದು ಬೇಡ ಸರಿ ಜಾಕಿ ಅಂತ ಕೊಟ್ಟಾಗ ಅವರು ಅಂಬರೀಷ್ ಇದು ಟೈಟ್ಲು ಸರಿ ಮಾಡೋಣ ತಿರ್ಗ ಅಂತ ಹೇಳಿ ಅಂಬರೀಷ್ ಹಣ್ಣಂದು ಎಲ್ಲ ಟೈಟ್ಲುಗಳು ಅಜಿತ್ತು ಅಥವಾ ಆ ಥರದ್ದೆಲ್ಲ ಅಂಬರೀಷ್ ಹಣ್ಣದ್ದಲ್ವಾ ಸರಿ ಜಾಕಿ ಅಂತ ತೊಗೊಂಡು ಸರಿ ಅದನ್ನು ಜಾನಕಿರಮ್ಮ ಅಂತ ಇಟ್ಟು ಅವಾಗ ಅದು ಅವ್ರಿಗೆ ಕತೆ ಇಷ್ಟ ಆಯ್ತು ತಿರ್ಗ ಅದು ಒಂದು ಒಂದು ಪೂಜಾರಪ್ಪನ ಮಗಳು ಹಿಂಗೆ ಓಡೋಗೋದು ಅವನು ಹುಡ್ಕೊಂಡು ಹೋಗ್ತಾನೆ ಹಿಂಗೆ ಅಂದಾಗ ಆ ಕತೆ ಅವ್ರಿಗೆ ತುಂಬ ಇಷ್ಟ ಆಗಿ ಅದನ್ನು ಮಾಡ್ತಾ ಹೋಗಿ ಅಂತ ಆಯಿತು ಚೆನ್ನಾಗಾಯ್ತು ಅದು ಸರ್ ಸರ್ ನಿಮ್ಮ ಸ್ಟೈಲ್ ಆಫ್ ವರ್ಕಿಂಗ್ ಬೇರೆ ಅಂದರೆ ನಿಮ್ಮ ಆಲೋಚನೆ ಬೇರೆ ಈ ಕಡೆ ಬರೋದಾದರೆ ಎಣ್ಣೆ ಪೂರ್ಣಿಮಾ ಎಂಟರ್ಪ್ರೈಸಿಂದ ಒಂದು ಸಾಂಪ್ರದಾಯಿಕವಾಗಿ ಒಂದು ಇಡೀ ಕುಟುಂಬ ನೋಡುವಂಥ ಕಥೆಗಳಿದ್ರು ನೋಡ್ತಾ ಇರ್ತಾರೆ ಸೊ ಆ ಒಂದು ಕಾನ್ಫ್ಲಿಕ್ಟ್ ಇದೆಯಲ್ಲ ಈಗ ರಾಗಣ ಬಂದು ಸಿನಿಮಾರ ಕಥೆ ಕೇಳಿದಾಗ ಒಂದಷ್ಟಿತ್ತು ಅಂದರೆ ಮದರ್ ಸೆಂಟಿಮೆಂಟ್ ಬೇಕು ಅಂತ ಅಂದ್ಬಿಟ್ಟು ಅದೇ ಹೆಂಗೆ ಫೈನಲ್ ಆಯ್ತು ಸರ್ ಅದು ಬೇಕು ಅಂತಲ್ಲ ಇವಾಗ ನಾವು ಯಾರಿಗೆ ಸಿನಿಮಾ ಮಾಡ್ತಿರ್ತೀವಿ ನಾವು ಅಂದರೆ ಅವತ್ತು ನಾವು ಕ್ಲೀನ್ ಅಪ್ ಆಗೋ ಎಲ್ಲ ಸಾಧ್ಯತೆಗಳು ಅಂದರೆ ನಾನು ಮಣಿಯಿಂದ ಹಿಡಿದು ರಂಗಾಯಸಿ ಅಥವಾ ಅದರ ನಂತರ ಸುಂಟು ಗಾಡಿ ಇರ್ಬೋದು ಅದರ ನಂತರನೇ ನಾನು ದುನಿಯಾ ಮಾಡ್ತೀನಿ ಅಥವಾ ಮುಂದೆ ಅಂದರೆ ಒಂದೊಂದು ಸಿನಿಮಾದಲ್ಲೂ ಕಲಿತಾ ಹೋಗ್ತಿದ್ದಂಗೆ ಅಷ್ಟು ದೊಡ್ಡ ಸಂಸ್ಥೆಗೆ ಅಂದರೆ ಅಷ್ಟು ದೊಡ್ಡ ದೊಡ್ಡ ಹಿಟ್ ನೋಡಿದ್ದಾರೆ ಮತ್ತು ಆ ಮನೆಯೇ ಸಿನಿಮಾ ಅದು ಸರಿ ಅಲ್ಲಿ ಎಂತೆಂಥ ರೈಟ್ರುಗಳು ಆಚೆ ಬಂದಿದ್ದಾರೆ ಸರಿ ಆ ಜಾಗಕ್ಕೆ ನಾವು ಒಂದು ಸಿನಿಮಾ ಮಾಡ್ತೀವಿ ಅಂತ ಹೋದಾಗ ನಾವು ಎಷ್ಟು ಶುದ್ಧವಾಗಿ ಏನೇನೆಲ್ಲ ಮಾಡಬೇಕು ಅನ್ನೋದಿತ್ತು ಎಲ್ಲರಿಗೂ ಇತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಗೂ ಇತ್ತು ಈಗಲೂ ಎಲ್ಲರಿಗೂ ಇದೆ ಅದು ಅಲ್ವಾ ಆ ರೀತಿ ನಮ್ಮನ್ನು ಶುದ್ಧ ಮಾಡಿದಂಥ ಸಿನಿಮಾಗಳು ಅವ್ರ ಸ್ನೇಹ ನಾನು ತುಂಬ ಅದೃಷ್ಟವಂತ ಆ ವಿಷಯದಲ್ಲಿ ಅಂದರೆ ಬಂಗಾರದ ನೆನಪುಗಳು ಅಂದರೆ ಬದುಕಲ್ಲಿ ಹೌದು ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅವರು ಅವ್ರ ಜೊತೆ ಇದ್ದೆ ನಾನು ಮೂರು ಸಿನಿಮಾಗಳು ಮಾಡೋದು ಅದಾದಮೇಲೆ ಇನ್ನೇನೋ ಇವಾಗಂತೂ ತುಂಬ ದೊಡ್ಡ ಐಡಿಯಾಗಳಿತ್ತು ತುಂಬ ಸಿನಿಮಾ ಮಾಡೋ ಕನಸುಗಳಿತ್ತು ಏನೇನಾಯ್ತು ಆ ಥರ ಅದು ಒಂದು ರೀತಿ ಏನಂದರೆ ನಮ್ಮನ್ನು ನಾವು ತೊಳ್ಕೊಳೋಕ್ಕೆ ಇವಾಗ ನಾನು ಲೋಗಿ ಸಿನಿಮಾ ಮಾಡ್ತೀನಿ ಅಂದರೆ ನಮ್ಮನ್ನು ನಾವು ಒಂದಷ್ಟು ವಿಷಯಗಳನ್ನು ತೊಳ್ಕೊಂಡೇ ಹೋಗಬೇಕಾಗತ್ತೆ ಆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ